ಹೊರಟದ್ದು ಮಾಡಲೇಬೇಕು. ಸಂತ್ರಸ್ತ ಮಹಿಳೆಯರಿಗೆ ನ್ಯಾಯ ಸಿಗಲೇಬೇಕು. ಸಂಸದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣನನ್ನ ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಹಾಗೂ ಸಂತ್ರಸ್ತ ಮಹಿಳೆಯರನ್ನ ರಕ್ಷಿಸಬೇಕು ಎಂದು ಆಗ್ರಹಿಸಿ ರಾಜ್ಯವ್ಯಾಪಿ ಬೃಹತ್ ಚಳವಳಿ ರೂಪಿಸುವ ಸಲುವಾಗಿ ಜನಪರ ಸಂಘಟನೆಗಳ ವತಿಯಿಂದ ಮೇ 18ರಂದು ಹಾಸನದಲ್ಲಿ ರಾಜ್ಯಮಟ್ಟದ ಸಮಾಲೋಚನಾ ಸಭೆ ಆಯೋಜಿಸಲಾಗಿತ್ತು. ಲೈಂಗಿಕ ದೌರ್ಜನ್ಯಕ್ಕೊಳಗಾದ ಮಹಿಳೆಯರ ವಿಡಿಯೋಗಳು ಮತ್ತು ಚಿತ್ರಗಳನ್ನು ಪೆನ್ಡ್ರೈವ್ ಮತ್ತು ಸಾಮಾಜಿಕ ಮಾಧ್ಯಮಗಳ ಮುಖಾಂತರ ಸಾರ್ವಜನಿಕವಾಗಿ ಹಂಚುತ್ತಿರುವ ವ್ಯಕ್ತಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಸಂತ್ರಸ್ತ ಮಹಿಳೆಯರ ಗೌಪ್ಯತೆ ಕಾಪಾಡಿ ಅವರಿಗೆ ಆಪ್ತ ಸಮಾಲೋಚನೆ, ಸೂಕ್ತ ರಕ್ಷಣೆ, ಪುನರ್ವಸತಿ ಮತ್ತು ಪರಿಹಾರ ನೀಡಬೇಕು ಎಂದು ಹೋರಾಟಗಾರರು ಆಗ್ರಹಿಸಿದರು. ಜೆಡಿಎಸ್ ಮತ್ತು ಬಿಜೆಪಿ ಇಡೀ ಪ್ರಕರಣದ ದಿಕ್ಕು ತಪ್ಪಿಸಲು ಪ್ರಯತ್ನಿಸುತ್ತಾ ಪ್ರಕರಣವನ್ನ ಸಿಬಿಐಗೆ ವಹಿಸುವ ಕುರಿತು ಒತ್ತಡ ಹೇರುತ್ತಿವೆ. ಕಾಂಗ್ರೆಸ್ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಜೊತೆಗೆ ಕೆಸರೆರಚಾಟದಲ್ಲಿ ತೊಡಗಿದೆ. ಈ ಎಲ್ಲ ಬೆಳವಣಿಗೆಗಳಿಂದಾಗಿ ದೌರ್ಜನ್ಯಕ್ಕೊಳಗಾಗಿರುವ ಮಹಿಳೆಯರ ವಿಷಯ ಪಕ್ಕಕ್ಕೆ ಸರಿಯುತ್ತಿದೆ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ ಪ್ರಜ್ವಲ್ ರೇವಣ್ಣನನ್ನ ಕೂಡಲೇ ಬಂಧಿಸಬೇಕು. ಈ ಸಂಬಂಧ ಕೂಡಲೇ ರೆಡ್ ಕಾರ್ನರ್ ನೋಟಿಸ್ ನೀಡಬೇಕು. ಕೇಂದ್ರ ಸರ್ಕಾರ ಪ್ರಜ್ವಲ್ ರೇವಣ್ಣನ ರಾಜತಾಂತ್ರಿಕ ವೀಸಾವನ್ನ ಕೂಡಲೇ ರದ್ದುಪಡಿಸಿ ಆತ ಜಗತ್ತಿನ ಯಾವುದೇ ದೇಶದಲ್ಲಿದ್ದರೂ ಅಂತಾರಾಷ್ಟ್ರೀಯ ಪೊಲೀಸರ ಸಹಾಯ ಪಡೆದು ಆತನನ್ನ ಕೂಡಲೇ ಬಂಧಿಸಲು ರಾಜ್ಯ ಸರ್ಕಾರ ಮುಂದಾಗಬೇಕು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಫ್ಎಸ್ಐಎಲ್ ವರದಿಯನ್ನ ಆದಷ್ಟು ಬೇಗ ಬಿಡುಗಡೆ ಮಾಡಬೇಕು ಎಂದು ಅವರು ಒತ್ತಾಯಿಸಿದರು. ಒಂದು ದೌರ್ಜನ್ಯಕ್ಕೆ ಒಳಗಾದಂಥ ಮಹಿಳೆಗಳು ಓಪನ್ ಆಗಿ ಹೊರಗೆ ಬರಬೇಕು ಅಂತೇಳಿ ನಾವು ನಿರೀಕ್ಷೆ ಮಾಡುವುದೇ ತಪ್ಪು. ಹಾಗೆ ಬರಲಿಕ್ಕಾಗೋದಿಲ್ಲ ಈ ಸಮಾಜ ವ್ಯವಸ್ಥೆಯಲ್ಲಿ. ಈಗಾಗಲೇ ಅವ್ರ ಕುಟುಂಬಗಳಿಗೆ ಎಷ್ಟು ಡ್ಯಾಮೇಜ್ ಮಾಡಬೇಕು ಅಷ್ಟು ಡ್ಯಾಮೇಜ್ ಮಾಡಿದ್ದೀರಿ. ಆ ಪಕ್ಷದವರು ಈ ಪಕ್ಷದವರು ಸೇರಿ ಅವ್ರ ಮನೆಯಲ್ಲಿ ಅವ್ರ ಗಂಡಂದಿರು ಅವ್ರ ಮೇಲೆ ಕೋಪಗೊಳ್ಳುವ ಹಾಗೆ, ಮಕ್ಕಳಿದ್ರ ಮುಖ ಎತ್ತಲಾರ್ದಂಗೆ, ಆಜುಬಾಜುದವ್ರ ಮುಖ ಎತ್ತಲಾರ್ದಂಗೆ ಇದೆಲ್ಲವೂ ಕೂಡ ಮಾಡ್ತಾ ಇದ್ದೀರಿ. ಸೊ ಸರ್ಕಾರ ಈ ಸಂದರ್ಭದಲ್ಲಿ ಮಾಡಬೇಕಾದದ್ದು ಏನು ಅಂದರೆ, ಈ ರೀತಿಯಾಗಿ ಅವ್ರ ಜೊತೆ ನಕಾರಾತ್ಮಕವಾಗಿ ಯಾರೂ ನಡ್ಕೊಳ್ಬಾರ್ದು ಅನ್ನುವಂಥ ಒಂದು ಎಚ್ಚರಿಕೆ ಕೊಟ್ಟು ಲಿಂಗ ಸಂವೇದನಾಶೀಲತೆಯನ್ನು ಇಡೀ ಹಾಸನ ಜಿಲ್ಲೆಯಲ್ಲಿ ಮೂಡಿಸಬೇಕಾಗಿದೆ, ಇಡೀ ದೇಶದಲ್ಲೇ ಮೂಡಿಸಬೇಕು. ಆದರೆ ಹಾಸನದಲ್ಲಿ ಆ ಮಹಿಳೆಯರ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರಲ್ಲ, ಆ ಮಹಿಳೆಯರ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರಲ್ಲ, ಆ ಇಡೀ ಮಹಿಳಾ ಕುಲವನ್ನೇ ಅಪಮಾನಿಸುವ ರೀತಿ ಮಾತಾಡ್ತಾ ಇದ್ದಾರಲ್ಲ, ಸ್ಟಾಪ್ ಇಟ್. ಅಂದರೆ ಯಾವನು ಹೆಣ್ಣನ್ನು ಭೋಗಿಸ್ತಾನೆ ಅವನಿಗೆ ಹೀರೋ ಅಂತ ನೋಡ್ತದೆ ಈ ಸಮಾಜ. ಯಾವ ಹೆಣ್ಮಗಳು ಭೋಗಕ್ಕೆ ಒಳಗಾಗ್ತಾಳೆ ಅವಳೊಬ್ಬ ಕುಟೀಲೇ ಆಗ್ತಾಳೆ, ಹೌದಾಳೆ, ಅವಳೊಬ್ಬಳು ಕುಟೀಲೇ ಆಗ್ತಾಳೆ, ಹಾದಿ ಬಿಟ್ಟವಳಾಗ್ತಾಳೆ ನಿಮ್ಮ ಹೊಲಸು ಬೈಕ್ಗಳಿಗೆ. ಅಂದರೆ ಇದು ಈ ಜಮೀನ್ದಾರಿ ವ್ಯವಸ್ಥೆ, ಪುರುಷ ಪ್ರಧಾನ ವ್ಯವಸ್ಥೆ ಶತಮಾನಗಳಿಂದ ಕಸಿ ಮಾಡಿಕೊಂಡು ಬಂದಿರತಕ್ಕಂಥ ಅಪಮೌಲ್ಯಗಳ ಪರಿಣಾಮ. ಈ ಮೌಲ್ಯಗಳಲ್ಲೇ ತಲಸ್ಪರ್ಶಿಯಾದ ಬದಲಾವಣೆ ಆಗಬೇಕು. ಈ ಮೌಲ್ಯಗಳನ್ನು ನಾವು ಕಿತ್ತು ಹಾಕದೆ, ಮೂಲೋತ್ಪಾಟನೆ ಮಾಡದೆ ಜನರ ಆಲೋಚನಾ ಲಹರಿ ಬದಲಿಸಕ್ಕಾಗೋದಿಲ್ಲ. ಸೊ ಇದು ನಿರಂತರವಾದ ಕಾರ್ಯಕ್ರಮ. ಜನರ ಆಲೋಚನಾ ಲಹರಿಯನ್ನು ನಾವು ಬದಲಿಸಬೇಕಾಗಿದೆ. ಇಲ್ಲಿರ್ತಕ್ಕಂಥ ಮಹಿಳೆಯರ ಜೊತೆಗೆ ನಾವು ನೈತಿಕ ಬೆಂಬಲವನ್ನು ಕೊಡ್ಲಿಕ್ಕೆ ಬರ್ತಾ ಇದ್ದೇವೆ. ನೀವು ತಪ್ಪಿತಸ್ಥರಲ್ಲ, ನೀವು ಕುಲಟೆಯರಲ್ಲ, ನೀವು ಹೌದಲ್ಲ, ನೀವು ಕೆಟ್ಟದ್ದನ್ನು ಮಾಡಿಲ್ಲ, ನೀವು ವ್ಯವಸ್ಥೆಯ ಬಲಿಪಶುಗಳು, ನೀವು ಗೌರವದಿಂದ ಎದ್ದು ಬರ್ರಿ. ನೋಡಿ, ಹತ್ತಾರು ಜನ ಹೆಣ್ಣುಮಕ್ಕಳನ್ನು ಭೋಗಿಸಿರ್ತಕ್ಕಂಥ ವ್ಯಕ್ತಿಯನ್ನು ಹೀರೋ ಆಗಿ ಮೆರೆಸ್ತದೆ. ಅದೇ ರೇವಣ್ಣನನ್ನು ಜೈಲಿನಿಂದ ಹೊರಗೆ ಬಂದಾಗ ಆರ್ತಿ ಬೆಳಗ್ಗೆ ಕರ್ಕೋತೀರಿ, ಪೇಡ ಹಂಚಿ ಸಂಭ್ರಮಿಸ್ತೀರಿ, ಆದರೆ ಆ ಮಹಿಳೆಯರು ಮನೆ ಬಿಟ್ಟು ಹೊರಗೆ ಬರಲಾರ್ದಂಥ ವಾತಾವರಣ ನಿರ್ಮಾಣ ಮಾಡ್ತಿರಲ್ಲ. ಇದನ್ನು ಬದಲಾಗಬೇಕಲ್ಲ, ಬದಲಾಗಲಿಕ್ಕೆ ನಾವು ನೀವೆಲ್ಲ ಕೆಲಸ ಮಾಡಬೇಕಲ್ಲ. ಈ ಮಹಿಳಾ ವಿರೋಧಿಯಾಗಿರ್ತಕ್ಕಂಥ ಶತಮಾನಗಳಿಂದ ಬೇರೂರಿರ್ತಕ್ಕಂಥ ಈ ನಂಬಿಕೆಗಳೇನವ, ಈ ಕುಪ್ರಥೆ ಏನದ, ಇದನ್ನು ನಿಲ್ಲಿಸಲಿಕ್ಕೆ ಎಲ್ಲ ಮಹಿಳಾ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಇವತ್ತು ತಯಾರಾಗಿವೆ. ಆ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತೇವೆ. 30ನೇ ತಾರೀಕಿನ ದಿವಸ ಸಾಮಾನ್ಯರ ರೊಚ್ಚು, ಸಾಮಾನ್ಯರ ಸಾತ್ವಿಕ ಸಿಟ್ಟು ಹೇಗಿರ್ತದೆ ಅನ್ನೋದನ್ನು ಆಳುವವರಿಗೆ ತೋರಿಸಲಿಕ್ಕೆ ಜನ ಬರ್ತಾ ಇದ್ದಾರೆ. ಇದುವರೆಗಿನ ತನಕ ಇಷ್ಟು ದೊಡ್ಡ ಲೈಂಗಿಕ ಹತ್ಯಾಕಾಂಡ ಹಾಸನದಲ್ಲಿ ನಡೆದ ನಂತರದಲ್ಲಿ ಈಗಾಗಲೇ ತಿಂಗಳಾಗ್ತಾ ಬಂತು, 22ಕ್ಕೆ ತಿಂಗಳಾಗುತ್ತೆ. ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಈ ಹೆಣ್ಮಕ್ಕಳಿಗೆ ಆತ್ಮಸ್ಥೈರ್ಯ ತುಂಬುವಂಥ ಮಾತುಗಳನ್ನು ಆಡಬೇಕಾಗಿತ್ತು. ನಾವು ಇನ್ನಾದರೂ ಈಗಲಾದರೂ ಕೂಡ ಮುಖ್ಯಮಂತ್ರಿಗಳು ಬಂದು ಜಿಲ್ಲೆಗೆ ಆಗಮಿಸಿ ಅವರು ಬಹಿರಂಗ ಪತ್ರಿಕಾಗೋಷ್ಠಿಯ ಮೂಲಕ ಹೆಣ್ಮಕ್ಕಳಿಗೆ ರಕ್ಷಣೆಯ ಭರವಸೆಯನ್ನು ಮತ್ತು ಅವ್ರಿಗೆ ಗೌಪ್ಯತೆಯ ಭರವಸೆಯನ್ನು
ಮತ್ತು ಸರ್ಕಾರದಿಂದ ಅವರು ಏನನ್ನು ನಿರೀಕ್ಷಿಸ್ತಿದ್ದಾರೆ? ಕಾನೂನು ಸಲಹೆ ಇರ್ಬೋದು ಅಥವಾ ಅವ್ರಿಗೆ ಬೇಕಾದಂಥ ಪರಿಹಾರ ಇರ್ಬೋದು, ಪುನರ್ವಸತಿ ಇರ್ಬೋದು, ಈ ರೀತಿಯಾದಂಥ ಏನೇ ಸರ್ಕಾರದ ಸೌಲಭ್ಯಗಳಿದೆ ಅದನ್ನು ಘೋಷಣೆ ಮಾಡಬೇಕು ಮುಖ್ಯಮಂತ್ರಿಗಳು ಅಂತ ಹೇಳಿ ಈ ಮೂಲಕ ನಾವೆಲ್ಲರೂ ನಮ್ಮೆಲ್ಲ ಸಂಘಟನೆಯ ಮೂಲಕ ನಾವಿವತ್ತು ಹಕ್ಕೊತ್ತಾಯ ಮಾಡ್ತಿದ್ವಿ. ಸಾಧ್ಯವಾದರೆ 30ನೇ ತಾರೀಕೇನೆ ನಾವು ಯಾವತ್ತು May 30ಕ್ಕೆ ಈ ಹಾಸನ್ ಚಲೋ ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೀವಿ, ಆವತ್ತೇ ಬಂದು ನಮ್ಮ ಮನವಿಯನ್ನು, ನಮ್ಮ ಹಕ್ಕೊತ್ತಾಯ ಪತ್ರವನ್ನು ಸ್ವೀಕರಿಸಿ ಅವರ ಭರವಸೆಗಳನ್ನು ನಮ್ಮ ಈ ಸಂಘಟನೆಗೆ ನೀಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇದನ್ನು ಹಂಚುತ್ತಿರೋರಿಗೇನೆ ಒಂದು ನಾಚಿಕೆ ಮರ್ಯಾದೆ ಅನ್ನೋದು ಇರಬೇಕು. ಅದು ಇಲ್ಲದೇ ಇರೋ ಅಂಥ ಒಂದು ಸಮಾಜದಲ್ಲಿ ಇದ್ದೀವಿ. ಯಾರು ಅದನ್ನು ನೋಡ್ತಿದ್ದಾರೆ, ಯಾರು ಅದನ್ನು ಸಿದ್ಧಪಡಿಸ್ತಿದ್ದಾರೆ, ಯಾರು ಅಂತ ಆಲೋಚನೆಯನ್ನು ಬೀಜವನ್ನು ತಲೆಯಲ್ಲಿ ಇಟ್ಕೊಂಡಿದ್ದಾರೆ, ಅವರಿಗೆ ಮರ್ಯಾದೆ ಇಲ್ಲ, ಮಾನ ಇಲ್ಲ, ಒಂದು ಘನತೆ ಇಲ್ಲ, ಅವ್ರಿಗೆ ಮನುಷ್ಯತ್ವವೇ ಇಲ್ಲ. ಸೊ ಅಂಥವರು ಇದನ್ನು ಮಾಡ್ತಾ ಇದ್ದಾರೆ. ಅವರನ್ನು ಫಸ್ಟು ಹೆಡೆಮರಿ ಕಟ್ಟಬೇಕು. ಕಾಯಿದೆ ಒಳಗಡೆ, IT ಕಾಯಿದೆ ಒಳಗಡೆ ಅವರನ್ನು ಗುರುತಿಸೋದಕ್ಕೆ, ಎಲ್ಲಿಂದ ಇದು ಸಿದ್ಧ ಆಗ್ತಿದೆ, ಎಲ್ಲಿ ಹರಡ್ತಾ ಇದೆ ಅನ್ನೋದನ್ನು ಪತ್ತೆ ಮಾಡೋದಕ್ಕೆ ಅವಕಾಶ ಇದೆ. ಕಾಯಿದೆ ಅದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಈಗ ಮಾಡಬೇಕಾಗಿರೋದು ಏನಂದರೆ, SIT ಅವರು ಈ ಪ್ರಕರಣದ ಗಾಂಭೀರ್ಯತೆಯನ್ನು ಅವರು ಅರ್ಥ ಮಾಡ್ಕೋಬೇಕು. ಬಹಳ ವಿಸ್ತಾರವಾದ ಒಂದು, ಆಳವಾದ, ವಿಸ್ತೃತವಾದ ಒಂದು ಮತ್ತು ಪ್ರಭಾವಶಾಲಿಗಳಾದಂಥ ಕುಟುಂಬದವರು ಇರೋದ್ರಿಂದ ಇದಕ್ಕಾಗಿಯೇ ಇಡೀ ಅಂತರ್ಜಾಲದಲ್ಲಿ ಇಂತಹ ಯಾವುದೇ ಒಂದು ವಿಡಿಯೋ ಅಥವಾ ಚಿತ್ರ ಇದ್ರಿಗೆ ಸಂಬಂಧಪಟ್ಟಿದ್ದರೆ ಅದನ್ನು ಪತ್ತೆ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ಒಂದು ಅಥವಾ ಎರಡು ಜನರನ್ನು ಕೆಲವು ದಿನಗಳ ಕಾಲ ಅದಕ್ಕೋಸ್ಕರನೇ ಅವರನ್ನು ಅಲ್ಲಿ ಇಡಬೇಕಾಗತ್ತೆ. ಇದನ್ನು ಸೈಬರ್ ಪೊಲೀಸ್ ಠಾಣೆಯ ಕೆಲವು ಅಧಿಕಾರಿಗಳು ಪತ್ರಿಕೆಗಳಲ್ಲಿ ಸಂದರ್ಶನದಲ್ಲಿ ಕೂಡ ಹೇಳಿದ್ದಾರೆ. ಈ ರೀತಿ ಮಾಡೋ ಮೂಲಕ ಅದನ್ನು ಎಲ್ಲೇ ಇದ್ದರೂ ಅದನ್ನು ತಡೆಗಟ್ಟಬಹುದು, ಹೆಕ್ಕೆ ತೆಗಿಬಹುದು ಅಂತ ಹೇಳಿ. ಸೊ ಆ ಒಂದು ಕೆಲಸವನ್ನು ನಾವು ಮಾಡಬೇಕು. ಅವರಿಗೆ ಶಿಕ್ಷೆಯನ್ನು ಕೂಡ ಮಾಡಬೇಕು. ಮಾಡಲಿಲ್ಲ ಅಂತಂದರೆ ಬರೀ ಅದನ್ನು ಎಲ್ಲೆಲ್ಲಿದೆ ಡಿಲೀಟ್ ಮಾಡಿಸ್ಬಿಟ್ಟು ನಿಲ್ಲಿಸ್ಬಿಟ್ರೆ ಇವ್ರು ಯಾರು ಆಲೋಚನೆಯನ್ನು ಇಟ್ಕೊಂಡು ಅಂಥದನ್ನು ತಯಾರು ಮಾಡ್ತಿದ್ದಾರೆ, ಸಿದ್ಧಪಡಿಸ್ತಿದ್ದಾರೆ, ಹಂಚುತ್ತಿದ್ದಾರೆ, ಆ ಮೂಲಕ್ಕೆ ನಾವು ಚಿಕಿತ್ಸೆ ಕೊಟ್ಟಂಗೆ ಆಗೋದಿಲ್ಲ. ಇವತ್ತು ನಮ್ಮ ಇಡೀ ಪ್ರಜಾಪ್ರಭುತ್ವದಲ್ಲಿ ಅದು ಲೈಂಗಿಕ ಅತ್ಯಾಚಾರ, ಹಗರಣ, ಭ್ರಷ್ಟಾಚಾರ, ದೌರ್ಜನ್ಯ, ಯಾವುದೇ ರೀತಿಯ ಸಮಸ್ಯೆಗಳು ಉದ್ಭವ ಆದಾಗ, ಕೊಲೆ ಏನೇ ಆಗ್ಬೋದು ಆದಾಗ ಎಲ್ಲರೂ ಮಾತಾಡ್ತಿರೋದು ಕೇವಲ ಮೇಲ್ಗಡೆ ಗಾಯಕ್ಕೆ ಮುಲಾಮ್ ಹಚ್ಚೋದನ್ನು. ಗಾಯ ಆಗಿರೋದು ಯಾಕೆ, ಆಳದಲ್ಲಿ ನಾವು ಹುಡುಕಬೇಕು. ಅದು ಕ್ಯಾನ್ಸರು, ಸಮಾಜಕ್ಕೆ ಒಳಗಡೆ ಇರುವಂತಹ ಕ್ಯಾನ್ಸರು. ಆ ಕ್ಯಾನ್ಸರ್ಗೆ ತಳಮೂಲದಲ್ಲಿ ನಾವು ಚಿಕಿತ್ಸೆಯನ್ನು ಮಾಡಬೇಕು. ಇಲ್ಲಿ ಕ್ಯಾನ್ಸರ್ ಯಾವುದು ಅಂತಂದರೆ, ಈ ದೇವೇಗೌಡರು, ರೇವಣ್ಣ ಮತ್ತು ಕುಮಾರಸ್ವಾಮಿಯವರು ಕಟ್ಟಿರುವಂತಹ ಒಂದು ಪಾಳೆಗಾರಿ ಮನೋಭಾವದ, ಒಂದು ಜಮೀನ್ದಾರಿ ಮನೋಭಾವದ, ಸ್ತ್ರೀ ವಿರೋಧಿಯಾದ, ಜನಸಾಮಾನ್ಯರ ವಿರೋಧಿಯಾದ, ದಲಿತ ವಿರೋಧಿಯಾದ, ಹಿಂದುಳಿದ ವರ್ಗಗಳ ವಿರೋಧಿಯಾದ ಒಂದು ಒಂದು ರಿಪಬ್ಲಿಕನ್ನೇ ಅವರು, ಒಂದು ತಮ್ಮದೇ ಒಂದು ಕೋಟೆಯನ್ನೇ ಅವರು ಕಟ್ಕೊಂಡ್ಬಿಟ್ಟು ಎಲ್ಲರನ್ನೂ ಕೂಡ ಅವರು ದೌರ್ಜನ್ಯಕ್ಕೆ, ಅವ್ರ ಹಿಂಸೆಗೆ ಗುರಿಪಡಿಸ್ತಾ ಇದ್ದಾರೆ. ಅಲ್ಲಿಗೆ ಅವರು ನಾವಿವತ್ತು ಪೆಟ್ಟು ಕೊಡಬೇಕು. ನಾವು ಆ ಒಂದು ಇವರೆಲ್ಲರೂ ಹೇಗೆ ಅಕ್ರಮವಾಗಿ ಸಂಪತ್ತನ್ನು ಗಳಿಸ್ಕೊಂಡಿದ್ದಾರೆ, ಹೇಗೆ ಎಲ್ಲರ ಭೂಮಿಯನ್ನು ಕಬಳಿಸ್ಕೊಂಡಿದ್ದಾರೆ, ಮತ್ತು ಹೇಗೆ ಯಾವುದಾದ್ರೂ ಒಂದು ಕುಟುಂಬ ಇದೆಯಾ ನಮ್ಮ ಇದರೊಳಗಡೆ ರಾಜ್ಯದಲ್ಲಿ ಯೋಚನೆ ಮಾಡಿ. ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ಕ್ಯಾಬಿನೆಟ್ ದರ್ಜೆ ಸಚಿವ, ರಾಜ್ಯಸಭೆ ಮೆಂಬರು, ಲೋಕಸಭೆ ಮೆಂಬರು, ಎಲ್ಲ ರೀತಿಯ ಪ್ರಜಾಸತ್ತಾತ್ಮಕ ಅಧಿಕಾರಗಳನ್ನು ಕಬ್ಜಾ ಮಾಡಿಕೊಂಡಿರೋವಂತಹ ಒಂದು ಕೆಟ್ಟ ಮಾದರಿಯಾದಂತಹ ಒಂದು ಈ ಪಕ್ಷ ಏನಿದೆ, ಅಪ್ಪ ಮಕ್ಕಳ ಪಕ್ಷ, ಇದರ ಮೂಲಕ್ಕೆ ನಾವು ಇವತ್ತು ಪೆಟ್ಟುಕೊಡಬೇಕು. ಇಲ್ಲದಲ್ಲೇ ಇದ್ದರೆ ಇಂತಹ ಅನ್ಯಾಯಗಳನ್ನು ಯಾವತ್ತೂ ನಾವು ತಡೆಗಟ್ಟಕ್ಕೆ ಸಾಧ್ಯ ಆಗೋದಿಲ್ಲ. ಮಹಿಳೆಯರ ಮಾನಸಿಕ ಸ್ಥಿತಿ ಮೊದಲ ಥರ ಉಳ್ಕೊಂಡಿಲ್ಲ. ಯಾಕೆಂತಂದರೆ ಎಲ್ಲಿಯೂ ಅವ್ರನ್ನ ಬ್ಲರ್ ಮಾಡಿ ವಿಡಿಯೋ ಫೋಟೋಸ್ನ ಹಾಕದೇ ನೇರವಾಗಿ ಹಾಕಿರುವಂಥದ್ದು ಅವ್ರ ಮೇಲೆ ಮತ್ತು ಆ ಕುಟುಂಬದ ಮೇಲೆ ಸಾಕಷ್ಟು ಪರಿಣಾಮಗಳನ್ನ ಬೀರಿದೆ. ಒಂದು, ಆ ಹೆಣ್ಮಕ್ಳುಗಳು ಹೊರಗಡೆ ಬರಲಿಕ್ಕೆ ಈ ನಮ್ಮ ಸಮಾಜನೇ ಬಿಡ್ತಾ ಇಲ್ಲ. ಏನು ಅಂತಂದರೆ ಇದೊಂಥರ ನಾವು ಆಗಿನ ಕಾಲದಲ್ಲಿ ಪುಸ್ತಕಗಳು ಓದಬೇಕಾದಾಗ ಗೊತ್ತಾಗ್ತಿತ್ತು ಈ ಸಾಮಾಜಿಕ ಬಹಿಷ್ಕಾರ ಹಾಕಿದ್ರು ಹಾಗೆ ಹೇಗೆ ಅಂತೇಳಿ. ಈಗ ಹೇಗಾಗಿದೆ ಅಂದರೆ, ಏ ಯಾವುದೇ ಕಾರ್ಯಕ್ರಮಕ್ಕೂ ಅವಳನ್ನು ಕರಿಬಾರ್ದು, ಏ ಅವ್ರ ಮನೆಗೆ ಹೇಳಬೇಡ, ಅವ್ರು ಬಂದರೆ ನಮ್ಮ ಮನೇಲಿ ಯಾರೂ ಕಳಿಸಲ್ಲ, ಅವಳು ಏನಾರು ಬಂದರೆ ಆ ಕಾರ್ಯಕ್ರಮದಲ್ಲಿ ನಮ್ಮನ್ನು ಯಾರನ್ನೂ ಹೋಗಬೇಡ ಅಂತ ನಮ್ಮ ಮನೆಯವರು ರಿಸ್ಟ್ರಿಕ್ಷನ್ ಮಾಡ್ತಾರೆ. ಈ ಥರದ್ದು ಚರ್ಚೆಗಳೆಲ್ಲ ಶುರುವಾಗಿ ಹೋಗ್ಬಿಟ್ಟಿದೆ. ಸೊ ಹಾಗಾಗಿ ನೋಡಿ, ಅವಳ ಆತ್ಮಸ್ಥೈರ್ಯ ಇರ್ಬೋದು, ಮಹಿಳಾ ನಾಯಕತ್ವನ ತುಳಿದು ಹಾಕೋದಕ್ಕೆ ನಡೆದಂಥ ಈ ಹುನ್ನಾರಗಳೇನಿದೆ, ಇದರಿಂದ ಏನಿತ್ತು, ವಿಡಿಯೋ ಮಾಡ್ಕೊಳ್ಳೋ ಉದ್ದೇಶನಾದರೂ ಏನಿತ್ತು, ಮತ್ತು ಇದನ್ನು ಅರಿಬಿಟ್ಟಿದ್ದು ಏನಕ್ಕೆ, ಮತ್ತು ಇದು ಹೊರಗಡೆ ತಂದಿದ್ದು ಏನೇ ಅವರು ರಾಜಕೀಯದಿಂದಲೇ ಏನೇ ಆದ್ರೂ ಮರ್ಯಾದೆ ಕಳೆದಿದ್ದು ಮತ್ತು
ಆತ್ಮಸ್ಥೈರ್ಯ ಕಿತ್ಕೊಂಡಿರೋದು ಮಹಿಳೆಯರದೇ ಆಗಿರೋದ್ರಿಂದ ಇದು ಕಾನೂನು ಹೋರಾಟದ ಜಯನೇ ಸಿಗಬೇಕಾಗಿದೆ. ಮತ್ತು ಮಹಿಳೆಯರು ಮೊದಲು ಥರ ಅವ್ರು ಹೊರಗಡೆ ಬರಬೇಕು ಅಂತಂದರೆ ಕಾನೂನು ಗಟ್ಟಿಯಾಗಿ ಶಿಕ್ಷೆ ಆಗಲಿಲ್ಲ, ಯಾರೇ ಇದ್ರ ಹಿಂದೆ ಇರಲಿ, ಯಾರೇ ತಪ್ಪು ಮಾಡಿರಲಿ, ಅದು ರಾಜಕೀಯದವರೇ ಇರ್ಬೋದು, ಇತರದೇ ಇರ್ಬೋದು, ಸಾಮಾಜಿಕ ಕಾರ್ಯಕರ್ತರೇ ಇರ್ಬೋದು, ಯಾರಿದ್ರೆ ಇದರಿಂದ ಅವ್ರ ಮುಂದೆ ಬಂದು ಅವ್ರನ್ನ ಕರ್ಕೊಂಡು ಬಂದು ಶಿಕ್ಷೆ ಕೊಟ್ಟಿಲ್ಲ ಅಂತ ಅನ್ನೋದಾದರೆ ಇನ್ನು ಮುಂದೆ ಮಹಿಳೆಯರು ಓಡಾಡಲಿಕ್ಕೆ ಹೊರಗಡೆ ಬರಲಿಕ್ಕೆ ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ. ಈಗಾಗಲೇ ಪುಡಿ ಹುಡುಗರುಗಳೆಲ್ಲ ಸಂತಸ್ತ್ರೆ ಮನೆಗಳ ಹತ್ರ ಹೋಗೋದು, ಶಿಳೆ ಹೊಡೆಯೋದು, ಬೇರೆ ಥರದಲ್ಲಿ ಇಂಡೈರೆಕ್ಟ್ಲಿ ಮಾತಾಡುವಂಥದ್ದು, ಆ ಹೆಣ್ಮಕ್ಳು ಹೊರಗಡೆ ಏನಾದರೂ ತರಕಾರಿ ತೊಗೊಂಡೋಗೋದಕ್ಕೋ ಇನ್ನೊಂದಕ್ಕೋ ಹೊರಗಡೆ ಬಂದಾಗ ಅಕ್ಕಪಕ್ಕದ ಕುಹಕ ಮಾತುಗಳು, ಮತ್ತು ತಿವಿದು ತೋರಿಸುವಂಥದ್ದು, ಅವ್ರನ್ನ ಐಡೆಂಟಿಟಿ ಮಾಡಿ ಹಿಂಗೆ ಏ ಅಂತ ಅನ್ನುವಂಥದ್ದು, ಈ ಥರದ್ದೆಲ್ಲ ಆಗಿ ಈಗಾಗಲೇ ಕುಟುಂಬಗಳು ತುಂಬ ನೋವನ್ನು ಅನುಭವಿಸ್ತಾ ಇದ್ದಾವೆ. ಹಾಗಾಗಿ ಏನಿದೆ ಎಸ್ ಐ ಟಿ ಕಮಿಟಿ, ಅದರೊಳಗಡೆ ಇರುವಂಥ ಸೈಕಿಯಾಟ್ರಿಕ್ ಡಾಕ್ಟರ್ ಇರ್ಬೋದು ಮತ್ತು ಅಡ್ವಿಕೇಟ್ ಇರ್ಬೋದು, ಅವ್ರಿಗೆ ಸರಿಯಾದ ಮಾಹಿತಿಯನ್ನು ಕೊಟ್ಟು ಒಂದಷ್ಟು ಆಪ್ತ ಸಮಾಲೋಚನೆ ನಡೆಸಿ ಆ ಕುಟುಂಬದ ಗಂಡ ಇರ್ಬೋದು ಮಕ್ಕಳಿರ್ಬೋದು ಅವ್ರಿಗೆ ಆಧಾರವಾಗಿ ನಿಲ್ಲುವಂಥದ್ದು, ಮತ್ತು ಸಾಮಾಜಿಕವಾಗಿ ಅವ್ರ ಮುಂದೆ ಬರೋದಕ್ಕೆ ನಮ್ಮ ಸಮಾಜದ ಜನ ಒಂದು ಏನು ಹೇಳ್ತಾರೆ ಈ ಥರದ್ದು ಮಾತಾಡಿದೆ ತಪ್ಪು ಮಾಡಿರೋನು ಯಾರೋ ಒಬ್ಬ ಬೇರೆ ವ್ಯಕ್ತಿ, ಅದಕ್ಕೆ ಮಹಿಳೆಯನ್ನು ಐಡೆಂಟಿ ಮಾಡಿ ದೂರೋದನ್ನು ನಿಲ್ಲಿಸ್ಬೇಕು ಅಂಥೇಳಿ ಕಾಲೇಜುಗಳಲ್ಲಿರ್ಬೋದು ಸಾಮಾನ್ಯ ಜನರುಗಳಲ್ಲಿ ಅರಿವಿನ ಮೂಡಿಸುವಂಥದ್ದಾಗಬೇಕು, ಕಾನೂನು ಗಟ್ಟಿಯಾಗಬೇಕು. ಇದು ಏನೇ ನಾವು ಎಷ್ಟೇ ಬಡದಾಟ ಮಾಡಿದ್ರು ಕಾನೂನು ಗಟ್ಟಿ ಆಗದೇನೆ ಇದು ಯಾವುದಕ್ಕೂ ಪರಿಹಾರ ಇಲ್ಲ, ಕಾನೂನೊಳಗಡೆ ಶಿಕ್ಷೆ ಆಗಲೇಬೇಕು. ಹೈಕೋರ್ಟ್ ವಕೀಲ ವೆಂಕಟೇಶ್, ಜನವಾದಿ ಮಹಿಳಾ ಸಂಘಟನೆಯ ಅಧ್ಯಕ್ಷರಾದ ಮೀನಾಕ್ಷಿ ಬಾಳಿ, ಉಪಾಧ್ಯಕ್ಷರಾದ ಕೆಎಸ್ ವಿಮಲ ಗೌರಮ್ಮ, ಸಿಐಟಿಯು ರಾಜ್ಯಾಧ್ಯಕ್ಷರಾದ ವರಲಕ್ಷ್ಮಿ, ಹೋರಾಟಗಾರರಾದ ಉಗ್ರ ನರಸಿಂಹಗೌಡ, ಅಖಿಲ ವಿದ್ಯಾಸಂದ್ರ, ಎಚ್ಕೆ ಸಂದೇಶ್, ಧರ್ಮೇಶ್, ಮಲ್ಲಪ್ಪ, ಎಸ್ಎನ್, ಎಂ ಸೋಮಶೇಖರ್, ಗೊರೂರು ರಾಜು, ಮುಬಾಶೀರ್ ಅಹಮದ್, ಎಚ್ಆರ್ ನವೀನ್ ಕುಮಾರ್, ಆರ್ಪಿ ವೆಂಕಟೇಶ್ ಮೂರ್ತಿ, ಕೆಈರಪ್ಪ, ಎಂಜಿ ಪೃಥ್ವಿ, ಶಿವಣ್ಣ, ವಿಜಯ್ ಕುಮಾರ್, ಸುವರ್ಣ, ಕೆಟಿ ಶಿವಪ್ರಸಾದ್, ಮಧುಭೂಷಣ್, ಮೈತ್ರಿ ಕೃಷ್ಣನ್ ಸಭೆಯಲ್ಲಿ ಇದ್ದರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.